ಮೋದಿ ಗೌಡ್ರಿಗೂ ಗುನ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಂಡಯನ ಇದು ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಪೆನ್ ಡ್ರೈವ್ ರಾಜಕಾರಣದ ಸೀಕ್ರೆಟ್. ಹಾಸನದ ರಾಸಲೀಲೆ ದೃಶ್ಯಗಳ ಹಿಂದೆ ಸ್ಫೋಟಕ ರಾಜಕಾರಣ. ಹಾಸನದ ರಾಸ ಲೀಲೆ ದೃಶ್ಯಗಳ ಹಿಂದೆ ಸ್ಫೋಟಕ ರಾಜಕಾರಣ ನಡೀತಾ ಇರುವಂತದ್ದು. ರಾಸಲೀಲೆ ದೃಶ್ಯಗಳ ಕುರಿತು ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ ಹೊರಡಿಸಿದೆ. ಎಸ್ಐಟಿ ತನಿಖೆಯ ಜೊತೆಗೆ ಎಂಪಿ ಎಲೆಕ್ಷನ್ ಪಾಲಿಟಿಕ್ಸ್ ಕೂಡ ತಳುಕು ಹಾಕಿಕೊಂಡಿದೆ. ಪೆನ್ಡ್ರೈವ್ ಪಾಲಿಟಿಕ್ಸ್ ಮೂಲಕ ಪ್ರಧಾನಿ ಹಾಗೂ ದೊಡ್ಡ ದೇವೇಗೌಡ್ಗೂ ಕೂಡ ಬಿಗ್ ಶಾಕ್ ಇದು. ಮೊದಲ ಹಂತದಲ್ಲಿ ಜಂಟಿ ಪ್ರಚಾರ ಮಾಡಿದ್ರು ಮೋದಿ ಹಾಗೂ ದೇವೇಗೌಡರು. ಅಣ್ಣ ತಮ್ಮದಿರಂತೆ ಕಾಂಗ್ರೆಸ್ ವಿರುದ್ಧ ಅಬ್ಬರಿಸಿದ್ರು ಮೋದಿ ಹಾಗೂ ಗೌಡರು. ಎರಡನೇ ಹಂತದಲ್ಲಿ ಇಬ್ಬರನ್ನು ಕೂಡ ಕಟ್ಟಿಹಾಕಲು ಪೆನ್ಡ್ರೈವ್ ಅಸ್ತ್ರವನ್ನ ರಾಜ್ಯ ಸರ್ಕಾರ ಬಳಕೆ ಮಾಡಿಕೊಳ್ತಾ ಇದೆ. ಪೆನ್ಡ್ರೈವ್ ಅನ್ನ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಪೆನ್ಡ್ರೈವ್ ಅಸ್ತ್ರ ಬಳಸಿ ಮೋದಿ ಗೌಡರ ಬಾಯಿ ಮುಚ್ಚಿಸಲು ತಂತ್ರ ರಣತಂತ್ರವನ್ನ ರೂಪಿಸ್ತಾ ಇದೆ. ರಾಸಲೀಲೆಗಳ ಕುರಿತು ಎಸ್ಐಟಿ ತನಿಖೆಗೆ ಸರ್ಕಾರ ಇದೀಗ ಆದೇಶವನ್ನು ಹೊರಡಿಸಿರುವಂತದ್ದು. ಪೆನ್ಡ್ರೈವ್ ಪಾಲಿಟಿಕ್ಸ್ ಮೂಲಕ ಮೋದಿಗೆ ಇದು ಬಿಗ್ ಶಾಕ್ ಆಗಿದೆ. ಪೆನ್ಡ್ರೈವ್ ಪಾಲಿಟಿಕ್ಸ್ ಮೂಲಕ ದೇವೇಗೌಡರಿಗೂ ಕೂಡ ಇದು ತಲೆನೋವಾಗಿದೆ. ಮೊದಲ ಹಂತದಲ್ಲಿ ಮೋದಿ ಹಾಗೂ ದೇವೇಗೌಡರು ಅಣ್ಣ ತಮ್ಮಂದಿರಂತೆ ಕಾಂಗ್ರೆಸ್ ವಿರುದ್ಧ ಅಬ್ಬರಿಸಿದ್ರು. ಈಗ ಎರಡನೇ ಹಂತದಲ್ಲಿ ಇಬ್ಬರನ್ನು ಕೂಡ ಪಾಲಿಟಿಕ್ಸ್ ಆಗಿ ಕಟ್ಟಿಹಾಕಲು ಪೆನ್ಡ್ರೈವ್ ಅನ್ನ ಅಸ್ತ್ರವಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಪೆನ್ಡ್ರೈವ್ ಅನ್ನ ಅಸ್ತ್ರವಾಗಿ ಬಳಸಿ ಮೋದಿ ಹಾಗೂ ಗೌಡರ ಬಾಯಿ ಮುಚ್ಚಿಸಲು ರಾಜ್ಯ ಸರ್ಕಾರ ತಂತ್ರವನ್ನ ಹೆಣಿತಾ ಇರುವಂತದ್ದು. ಇದು ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇಷ್ಟು ದಿನ ಹಾಸನದಲ್ಲಿ ಏನು ಅರ್ಧಾಡ್ತಾ ಇತ್ತು ರಾಸಲೀಲೆಗಳ ದೃಶ್ಯ, ಈ ದೃಶ್ಯಗಳನ್ನ ಕುರಿತು ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶವನ್ನ ಹೊರಡಿಸಿತ್ತು. ಎಸ್ಐಟಿ ತನಿಖೆ ಜೊತೆಗೆ ಎಂಪಿ ಎಲೆಕ್ಷನ್ ಅಲ್ಲಿ ಪಾಲಿಟಿಕ್ಸ್ ಕೂಡ ತಳುಕು ಹಾಕಿಕೊಂಡಿದೆ. ಪೆನ್ಡ್ರೈವ್ ಪಾಲಿಟಿಕ್ಸ್ ಮೂಲಕ ಪ್ರಧಾನಿ ಮೋದಿಗೂ ಹಾಗೂ ದೊಡ್ಡೇಗೌಡರಿಗೂ ಅಂದ್ರೆ ದೇವೇಗೌಡರಿಗೂ ಕೂಡ ಬಿಗ್ ಶಾಕ್. ರಾಸಲೀಲೆ ಎಪಿಸೋಡ್ಗೆ ಅಧಿಕೃತ ಮುದ್ರೆ ಒತ್ತಿದ ಸಿಎಂ ಕಚೇರಿ. ಈ ಮೂಲಕ ದೊಡ್ಡೇಗೌಡರನ್ನ
ಅಂದ್ರೆ ದೇವೇಗೌಡರನ್ನ ಕಟ್ಟುಕಟ್ಟೆಗೆ ನಿಲ್ಲಿಸಿದ ಸಿಎಂ ಕಚೇರಿ.